ರಾಜ್ಯಸಭಾ ಚುನಾವಣೆಗೆ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ನಿಂದ ಮನ್ಸೂರ್ ಅಲಿ ಖಾನ್ ಅವರನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ ನ ಮುಸ್ಲಿಂ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯುಟಿ ಖಾದರ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ನ ಮುಸ್ಲಿಂ ಲೀಡರ್ಸ್ ಇದ್ದಕ್ಕಿದ್ದಂತೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಕಾರಣ ಏನು? ಹೊರಗಡೆಯಿಂದ ಅಲ್ಲ, ಪಕ್ಷದ ಮುಸ್ಲಿಂ ನಾಯಕರೇ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಯುಟಿ ಖಾದರ್ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಎರಡನೇ ಅಭ್ಯರ್ಥಿಯಾಗಿ ಮನ್ಸೂರ್ ಖಾನ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ದಕ್ಕೆ ಹೊರಗಡೆ ಇರಲಿ, ಪಕ್ಷದ ಮುಸ್ಲಿಂ ನಾಯಕರೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇದ್ದಕ್ಕಿದ್ದಂತೆ ಬೇಸರವನ್ನ ಹೊರಹಾಕೋದಕ್ಕೆ ಏನ್ ಕಾರಣ ಶಿವಪ್ರಸಾದ್? ಖಂಡಿತವಾಗಿ ಜನವಿ, ಸಂಖ್ಯಾಬಲದ ಕೊರತೆ ಇರತಕ್ಕಂತ ಈ ಸಂದರ್ಭದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಎರಡನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಎಷ್ಟು ಸಮಂಜಸ ಅಂತಕ್ಕಂತ ಅಭಿಪ್ರಾಯವನ್ನ ಮುಸ್ಲಿಂ ಸಮುದಾಯದ ಶಾಸಕರೇ ತಮ್ಮ ನಾಯಕರುಗಳಿಗೆ ಈ ರೀತಿಯ ಪ್ರಶ್ನೆಯನ್ನ ಎತ್ತಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಕಳೆದ ತಿಂಗಳು ಸಾಕಷ್ಟು ಸುದ್ದಿ ಮಾಡಿದಂಥ ಇಜಾಬ್ ವಿಚಾರ ಇರ್ಬೋದು, ಅಲಾಲ್ ಕಟ್ ವಿಚಾರ, ಜೊತೆಗೆ ಮುಸ್ಲಿಂ ವರ್ತಕರಿಗೆ ನಿರ್ಬಂಧ ವಿಧಿಸಿದ್ದಂಥ ವಿಚಾರ ಕುರಿತಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆಯಾಗಿತ್ತು. ಈ ಸಂದರ್ಭದಲ್ಲಿ ಎರಡನೇ ಅಭ್ಯರ್ಥಿಯನ್ನು, ಅದರಲ್ಲೂ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಫಲಿತಾಂಶದಲ್ಲಿ ಏನಾದರೂ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಮುಸ್ಲಿಂ ಸಮುದಾಯಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ. 2023ರ ಸಾರ್ವತ್ರಿಕ ಚುನಾವಣೆ ಇರತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆಗೆ ಎರಡನೇ ಅಭ್ಯರ್ಥಿಯಾಗಿ ಮುಸ್ಲಿಂ ಅಭ್ಯರ್ಥಿಯನ್ನ ಇಳಿಸತಕ್ಕಂತದ್ದು ಅಪ್ರಸ್ತುತ ಅಂತಕ್ಕಂತ ಅಭಿಪ್ರಾಯವನ್ನ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಈ ವಿಚಾರವನ್ನ ರವಾನೆ ಮಾಡಿದ್ದಾರೆ ರಾಜ್ಯದ ಮುಸ್ಲಿಂ ಶಾಸಕರು. ಮೊದಲನೇ ಅಭ್ಯರ್ಥಿಯಾಗಿದ್ರೆ ಯಾವುದು ತೊಂದರೆ ಇರ್ತಾ ಇರಲಿಲ್ಲ, ನಿರಾತಂಕವಾಗಿ ಅವರು ಆಯ್ಕೆ ಆಗ್ತಾ ಇದ್ರು. ಎರಡನೇ ಅಭ್ಯರ್ಥಿಯನ್ನ ಸಂಖ್ಯಾಬಲದ ಕೊರತೆ ಎದುರಾಗಿದೆ. ಈಗ ರಾಜ್ಯ ಸರ್ಕಾರದಲ್ಲಿ, ಅದರಲ್ಲೂ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೆ ಇಜಾಬ್ ವಿಚಾರ ಕುರಿತಂತೆಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಇದರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇರುಸುಮುರುಸಾಗಿದೆ, ಒಂದು ರೀತಿ ಹಿನ್ನಡೆ ಕೂಡ ಇದೆ. ಈಗ ರಾಜ್ಯಸಭೆ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಏನಾದರೂ ಹಿನ್ನಡೆ ಆದಂಥ ಸಂದರ್ಭದಲ್ಲಿ, ಫಲಿತಾಂಶದಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮುದಾಯಕ್ಕೆ ಏನು ಉತ್ತರ ಕೊಡೋಣ? ಸಾರ್ವತ್ರಿಕ ಚುನಾವಣೆಯ ಸಿದ್ಧತೆಯಲ್ಲಿ ಇರ್ತಕ್ಕಂಥ ನಮಗೆ ಸಹಜವಾಗಿ ಹಿನ್ನಡೆ ಆಗುತ್ತೆ. ಈ ಸಂದರ್ಭದಲ್ಲಿ ಎರಡನೇ ಅಭ್ಯರ್ಥಿಯಾಗಿ ಮುಸ್ಲಿಂ ಅಭ್ಯರ್ಥಿಯನ್ನು ಇಳಿಸ್ತಕ್ಕಂಥದ್ದು ಸಂಖ್ಯಾಬಲದ ಕೊರತೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿತ್ತು, ಬೇಕಾಗಿರಲಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು. ಸದ್ಯ ಹೈಕಮಾಂಡ್ ನಾಯಕರು ಏನು ಸೂಚನೆಯನ್ನು ನೀಡ್ತಾರೆ ರಾಜ್ಯ ನಾಯಕರ ಒತ್ತಾಯಕ್ಕೆ, ಅಂದರೆ ಅವರ ಒತ್ತಡ ಇದ್ದಂಥ ಸಂದರ್ಭದಲ್ಲಿ ಅವರು JDSಗೆ ಟಕ್ಕರ್ ಕೊಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಇದು ಸಹಜವಾಗಿ ಪಕ್ಷದ ಮುಸ್ಲಿಂ ಶಾಸಕರಿಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಸಹಜವಾಗಿ ಒಂದು ರೀತಿ ಹಿನ್ನಡೆಯ ಜೊತೆಗೆ ಭೀತಿಯನ್ನು ಕೂಡ ತಂದೊಡ್ಡಿದೆ. ಸದ್ಯ ಈ ಅಭಿಪ್ರಾಯವನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಸೇರಿದಂತೆ ಇತರ ನಾಯಕರ ಗಮನಕ್ಕೆ ತಂದಿದ್ದು, ಮುಂದಿನ ದಿನಗಳಲ್ಲಿ, ಅಂದರೆ ಈ ರಾಜ್ಯಸಭೆ ಚುನಾವಣೆಯಲ್ಲಿ ಎರಡನೇ ಅಭ್ಯರ್ಥಿ ಸ್ಪರ್ಧೆ ವಿಚಾರವನ್ನು ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ, ಕಣದಿಂದ ಹಿಂದೆ ಸರಿಯೋದಾಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ JDS ಅಭ್ಯರ್ಥಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದು, ಅಥವಾ JDS ಅಭ್ಯರ್ಥಿಯನ್ನು ಹಿಂದೆ ಸರಿದು ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಗೆ ಬೆಂಬಲವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆ ನಡೀತಾ ಇರ್ತಕ್ಕಂಥದ್ದು ಇರ್ಬೋದು. ಆದರೆ ಸದ್ಯಕ್ಕೆ ಈ ರೀತಿಯ ರಿಸ್ಕ್ ಎಷ್ಟು ಸಮಂಜಸ ಎಂಬತಕ್ಕಂಥ ಅಭಿಪ್ರಾಯವನ್ನು ಮುಸ್ಲಿಂ ಶಾಸಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಜಾನ್ವಿ. ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.